ಎಲ್ಲೋ ಬರುತ್ತೆ, ಪಿಂಕ್ ಬರುತ್ತೆ, ಆರೆಂಜ್ ಬೇಜಾನ್ ಕಲರ್ಸ್ ಬರುತ್ತೆ. ಅವಾಗ ಯಾವಾಗ ಅಷ್ಟೊಂದು ಬೇಡಿಕೆ ಇಲ್ಲ. ವೈಟು ಮತ್ತು ರೆಡ್ಗೆ ತುಂಬ ಬೇಡಿಕೆ ಇದೆ. ಬೇಗನೂ ಅಲಂಕಾರ ಮಾಡೋಕೆ ಚೆನ್ನಾಗಿರ್ತೈತೆ, ಸುಂದರವಾಗಿ ಕಾಣಿಸ್ತೈತೆ. ಅದರಿಂದ ಮದುವೆಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಮದುವೆಗಳೆಲ್ಲ ಇದೆ, ಫುಲ್ ಡಿಮ್ಯಾಂಡ್ ಇರುತ್ತೆ ಸರ್. ರೇಟ್ ಇದ್ದಂಗೆಲ್ಲ ಆಗುತ್ತೆ ಸರ್, ಹೇಳೋಕ್ಕಾಗಲ್ಲ. 2 ಎಕರೆಗೆ ಒಂದು 10 ಲಕ್ಷನೂ ಆಗೋಗುತ್ತೆ. ಶುಭ ಸಮಾರಂಭಗಳಲ್ಲಿ ಅಲಂಕಾರಕ್ಕೆ ಇರಲೇಬೇಕು ಈ ಹೂವು. ಈ ಹೂವನ್ನು ಬೆಳೆಯೋದಕ್ಕೆ ಪಾಲಿ ಹೌಸ್, ನೆಟ್ ಹೌಸ್ ಬೇಕೆಂದಿಲ್ಲ. ಅತ್ಯಲ್ಪ ಬಂಡವಾಳದಲ್ಲೇ ಭಾರಿ ಲಾಭ ತಂದುಕೊಡುವ ಪುಷ್ಪ ಕೃಷಿ ಗ್ಲಾಡಿಯೋಲಸ್ ಹೂ. ಕೃಷಿ ಖಜಾನೆಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಅಲಂಕಾರಿಕ ಹೂವಿನ ಬೇಸಾಯ ರೈತರಿಗೆ ಹೆಚ್ಚಿನ ಲಾಭ ತಂದುಕೊಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಹೆಚ್ಚು ಹೆಚ್ಚು ಬಂಡವಾಳ ಹೂಡಿ ಅಲಂಕಾರಿಕ ಹೂವಿನ ಬೇಸಾಯ ಮಾಡ್ತಾ ಇದ್ದಾರೆ. ಆದರೆ ಕಡಿಮೆ ಖರ್ಚಿನಲ್ಲಿಯೂ ಸಹ ರಫ್ತು ಮಾಡುವಷ್ಟು ಗುಣಮಟ್ಟದ ಅಲಂಕಾರಿಕ ಹೂವನ್ನು ಬೆಳೆಯಬಹುದು. ಇಂದಿನ ಸಂಚಿಕೆಯಲ್ಲಿ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಲಾಭ ತಂದುಕೊಡುವ ಗ್ಲಾಡಿಯೋಲಸ್ ಹೂವಿನ ಬೇಸಾಯದ ಕುರಿತು ವಿವರವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಲಂಕಾರಿಕ ಹೂಗಳಲ್ಲಿ ಗುಣಮಟ್ಟಕ್ಕೆ ಹೆಚ್ಚಿನ ಮನ್ನಣೆ ನೀಡಲಾಗುತ್ತೆ. ಗುಣಮಟ್ಟ ಹೆಚ್ಚಿದ್ದಷ್ಟು ಹೂವನ್ನ ರಫ್ತು ಸಹ ಮಾಡಬಹುದು. ಹಾಗಾಗಿ ಜರ್ಬೆರಾ, ಕಾರ್ನೇಷನ್, ರೋಸ್, ಆಂಥೋರಿಯಂ ಸೇರಿದಂತೆ ಬಹುತೇಕ ಅಲಂಕಾರಿಕ ಹೂಗಳನ್ನು ಪಾಲಿ ಹೌಸ್ನಲ್ಲಿಯೇ ಬೆಳೆಯಲಾಗುತ್ತೆ. ಆದರೆ ಕೆಲವೊಂದಿಷ್ಟು ಅಲಂಕಾರಿಕ ಹೂಗಳನ್ನು ಓಪನ್ ಫೀಲ್ಡ್ನಲ್ಲಿಯೂ ಬೆಳೆಸಬಹುದಾಗಿದೆ. ಓಪನ್ ಫೀಲ್ಡ್ನಲ್ಲಿಯೂ ಉತ್ತಮ ಗುಣಮಟ್ಟದ ಹೂಗಳನ್ನು ಪಡೆಯಬಹುದಾದ ಅಲಂಕಾರಿಕ ಹೂವಿನಲ್ಲಿ ಗ್ಲಾಡಿಯೋಲಸ್ಗೆ ಪ್ರಮುಖವಾದ ಸ್ಥಾನವಿದೆ. ಗ್ಲಾಡಿಯೋಲಸ್ ಬೇಸಾಯದಲ್ಲಿ ಛತ್ತೀಸ್ಗಢಕ್ಕೆ ಮೊದಲ ಸ್ಥಾನ. ಭಾರತದಲ್ಲಿ ಸುಮಾರು 11,660 ಹೆಕ್ಟೇರ್ಗೂ ಹೆಚ್ಚಿನ ಪ್ರದೇಶದಲ್ಲಿ ಗ್ಲಾಡಿಯೋಲಸ್ ಬೆಳೆಸಲಾಗುತ್ತಿದೆ. ಇದರಲ್ಲಿ 106 ಕೋಟಿ ಹೂದಂಟುಗಳು ಲಭ್ಯವಾಗುತ್ತಿವೆ. ಛತ್ತೀಸ್ಗಢದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗ್ಲಾಡಿಯೋಲಸ್ ಬೆಳೆಸಲಾಗುತ್ತಿದ್ದು ಗ್ಲಾಡಿಯೋಲಸ್ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಇನ್ನು ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಅಸ್ಸಾಂ, ಕರ್ನಾಟಕ, ಮಧ್ಯಪ್ರದೇಶದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಗ್ಲಾಡಿಯೋಲಸ್ ಬೆಳೆಸಲಾಗುತ್ತಿದೆ. ಗ್ಲಾಡಿಯೋಲಸ್ನಲ್ಲಿ ಹಲವಾರು ಗಾತ್ರದ, ಆಕಾರದ ಮತ್ತು ಬಣ್ಣದ ತಳಿಗಳಿವೆ. ಅವುಗಳಲ್ಲಿ ಪ್ರಮುಖ ತಳಿಗಳಂದ್ರೆ ವೆಡ್ಡಿಂಗ್ ಬೊಕ್ಕೆ, ಫ್ರೆಂಡ್ಶಿಪ್, ಅಮೆರಿಕನ್ ಬ್ಯೂಟಿ, ಅರ್ಕ ಪ್ರಥಮ್, ಅರ್ಕ ರಜನಿ, ಅರ್ಕ ಅಮರ್, ಅರ್ಕ ಗೋಲ್ಡ್, ಪೂನಂ, ಆರತಿ, ಮೀರಾ, ಶೋಭಾ, ಸಪ್ನ, ಅಪ್ಸರ್, ತ್ರಿಲೋಕಿ, ಮಯೂರ, ಅರ್ಜುನ್, ಮೆಲೋಡಿ, ಕಾಪರ್ ಕಿಂಗ್, ಸಮ್ಮರ್ ಸನ್ಶೈನ್, ಪ್ರೆಸಿಲ್ಲಾ, ವೈಟ್ ಫ್ರೆಂಡ್ಶಿಪ್, ಫೆಸಿಫಿಕಾ, ಕ್ಯಾಂಡಿಮನ್. ರೈತರು ತಮ್ಮ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆಯುತ್ತಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಹಲವು ತಳಿಗಳ ಮತ್ತು ಬಣ್ಣಗಳ ಹೂಗಳನ್ನು ಬೆಳೆಯಲಾಗುತ್ತೆ. ಆದರೆ ಮಾರುಕಟ್ಟೆಯಲ್ಲಿ ಬಿಳಿ ಮತ್ತು ಕೆಂಪು ಹೂಗಳಿಗೆ ಹೆಚ್ಚಿನ ಡಿಮ್ಯಾಂಡ್ ಮತ್ತು ಬೆಲೆ ಇರುವ ಕಾರಣದಿಂದ ಆ ಬಣ್ಣದ ಹೂಗಳನ್ನೇ ಹೆಚ್ಚಾಗಿ ಬೆಳೆಯಲಾಗ್ತಿದೆ ಅನ್ನೋದು ಸುಮಾರು 20 ವರ್ಷದಿಂದ ಗ್ಲಾಡಿಯೋಲಸ್ ಹೂ ಬೆಳೆಯುತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕತ್ತರಿಗುಪ್ಪೆ ಗ್ರಾಮದ ರೈತ ಗಿರೀಶ್ ಅವರ ಅಭಿಪ್ರಾಯ. ಇಲ್ಲಿ ಬೇಡಿಕೆ ಇರೋದಂದರೆ ವೈಟು ಮತ್ತು ಈ ರೆಡ್ಗೆ, ಈ ರೆಡ್ ಕಲರ್ ಇದೆಯಲ್ಲ, ಇವೆರಡಕ್ಕೆ ಬೇಡಿಕೆ ಜಾಸ್ತಿ ಇರೋದು. ಬೇರೆ ಕಲರ್ಸ್ ಎಲ್ಲೋ ಬರುತ್ತೆ, ಪಿಂಕ್ ಬರುತ್ತೆ, ಆರೆಂಜ್ ಬೇಜಾನ್ ಕಲರ್ಸ್ ಬರುತ್ತೆ. ಅವಾಗ ಯಾವಾಗ ಅಷ್ಟೊಂದು ಬೇಡಿಕೆ ಇಲ್ಲ. ವೈಟು ಮತ್ತು ರೆಡ್ಗೆ ತುಂಬ ಬೇಡಿಕೆ ಇದೆ ಮಾರ್ಕೆಟಲ್ಲಿ. ಜಾಸ್ತಿ ಕೇಳೋದು ವೈಟು ಮತ್ತು ರೆಡ್ಡು, ವಿಥೌಟ್ ಕಲರ್ ಕೇಳಲ್ಲ. ವೈಟಲ್ಲಿ ನಾವು
ಈಗ ಕೃತಕವಾಗಿ ಕಲರ್ಸ್ ಮಾಡ್ಕೊಂಬೋದು ಆ ತರ ಬಂದಿದೆ ಏನು ಅದೇನೋ ಕಲರ್ಸ್ದು ಆಯಿಲ್ ಬಂದಿದೆ ಅದನ್ನ ಹಾಕಿ ಕಲರ್ ಯಾವ ತರ ಬೇಕೋ ಕಲರ್ ಮಾಡ್ಕೊತಾರೆ ಅದರಿಂದ ವೈಟ್ಗೆ ಬೇಡಿಕೆ ಸ್ವಲ್ಪ ಚೆನ್ನಾಗಿದೆ ರೆಡ್ಗೆ ಪರವಾಗಿಲ್ಲ ಸರ್ ಮದುವೆಯಲ್ಲಿ ಜಾಸ್ತಿ ಹೋಗುತ್ತೆ ಗ್ಲಾಡಿಯೋಲಸ್ ಬೆಳೆಯಲು ನೀರು ಬಸಿದು ಹೋಗುವಂತ ಕೆಂಪುಗೋಡು ಮಣ್ಣು ಉತ್ತಮ ಇನ್ನು ತಂಪಾದ ವಾತಾವರಣ ಮತ್ತು ದಿನವಿಡಿ ಬಿಸಿಲಿರುವ ಪ್ರದೇಶಗಳಲ್ಲಿ ಗ್ಲಾಡಿಯೋಲಸ್ ಹೂವನ್ನ ವರ್ಷವಿಡಿ ಬೆಳೆಯಬಹುದು ಹೆಚ್ಚಿನ ಉಷ್ಣತೆ ಇರುವ ಪ್ರದೇಶ ಈ ಬೆಳೆಗೆ ಸೂಕ್ತವಲ್ಲ ಮಣ್ಣು ಕೆಂಪು ಮಣ್ಣು ಬಾರಿ ಸೂಕ್ತವಾದ ಮಣ್ಣು ಇದಕ್ಕೆ ಆಮೇಲೆ ಎಲ್ಲಾ ಕಾಲದಲ್ಲೂ ಬರುತ್ತೆ ಅತಿಯಾದ ಉಷ್ಣಾಂಶ ಆದಾಗ ಯಾವಾಗ ಏಪ್ರಿಲ್ ಮೇ ಅಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ ಆಗ ಅತಿಯಾಗಿ ನೀರು ಬೇಕು ಏನು ಬೇರೆ ತಿಂಗಳುಗಳಲ್ಲೆಲ್ಲ 10% ನಾವು ನೀರು ಬಿಡ್ತಾ ಇದ್ದರೆ ಇದಕ್ಕೆ 50 ಅದರ ಹತ್ರ ಅಷ್ಟು ಬೇಕು 50% 60-70% ಜಾಸ್ತಿನೇ ಬೇಕು ಏಪ್ರಿಲ್ ಮೇ ಅಲ್ಲಿ ನೀರು ಇದಕ್ಕೆ ಹಾಗಾಗಿ ಕೆಂಪು ಭೂಮಿಯಲ್ಲಿ ಚೆನ್ನಾಗಿ ಬರುತ್ತೆ ಮರಳಲ್ಲಿ ಕಡಿಮೆ ಕಪ್ಪು ಭೂಮಿಯಲ್ಲಿ ಏನೋ ಸ್ವಲ್ಪ ಕಡಿಮೆನೇ ಕೆಂಪು ಭೂಮಿ ಸೂಕ್ತವಾದ ಭೂಮಿ ಇದಕ್ಕೆ ಗ್ಲಾಡಿಯೋಲಸ್ ಹೂವನ್ನ ವಾಣಿಜ್ಯ ಪ್ರಮಾಣದಲ್ಲಿ ಬೆಳೆಯಲು ಗಡ್ಡೆಗಳನ್ನು ನಾಟಿ ಮಾಡಬೇಕಾಗುತ್ತೆ ಗಡ್ಡೆಗಳನ್ನು ನಾಟಿ ಮಾಡುವ ಮುನ್ನ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಎಕರೆಗೆ ಕನಿಷ್ಠ 10 ಟನ್ ಕೊಟ್ಟಿಗೆ ಗೊಬ್ಬರ ಹಾಕಬೇಕು ನಂತರ 30 ಸೆಂಟಿಮೀಟರ್ ಅಂತರದಲ್ಲಿ ಬೋದುಗಳನ್ನು ನಿರ್ಮಿಸಿಕೊಳ್ಳಬೇಕು ಬೋದಿನ ಒಂದು ಬದಿಯಲ್ಲಿ 3.5 ರಿಂದ 4 ಸೆಂಟಿಮೀಟರ್ ವ್ಯಾಸ ಹೊಂದಿರುವ ಗಡ್ಡೆಗಳನ್ನು 20 ಸೆಂಟಿಮೀಟರ್ ಅಂತರ ನೀಡಿ 5 ರಿಂದ 7 ಸೆಂಟಿಮೀಟರ್ ಆಳಕ್ಕೆ ಗಡ್ಡೆಗಳನ್ನು ನಾಟಿ ಮಾಡಿಕೊಳ್ಳಬೇಕು ನಾಟಿ ಮಾಡಲು 3 ತಿಂಗಳ ಕಾಲ ಸುಪ್ತಾವಸ್ಥೆಯಲ್ಲಿ ಗಡ್ಡೆಗಳನ್ನೇ ಬಳಸಬೇಕು ಒಂದು ಎಕರೆಗೆ ಸುಮಾರು 1,00,000 ಗಡ್ಡೆಗಳನ್ನು ನಾಟಿ ಮಾಡಬೇಕು ಗ್ಲಾಡಿಯೋಲಸ್ ಬೆಳೆಯಲ್ಲಿ ಪಾಲಿಹೌಸ್ನಲ್ಲಿ ಬೆಳೆಯುವ ಅಲಂಕಾರಿಕ ಹೂಗಳಷ್ಟು ಕೆಲಸ ಇರೋದಿಲ್ಲ ಗಡ್ಡೆ ನಾಟಿ ಮಾಡಿದ ಬಳಿಕ 3-4 ಸಲ ಕಳೆ ನಿರ್ವಹಣೆ ಮಾಡಿಕೊಳ್ಬೇಕು ಇನ್ನು ಈ ಬೆಳೆ ಹೆಚ್ಚು ನೀರು ಕೇಳುತ್ತೆ ಅದರಲ್ಲೂ ಬೇಸಿಗೆಯಲ್ಲಿ ಬೇರೆ ಬೆಳೆಗಳಿಗಿಂತ ಹೆಚ್ಚಿನ ನೀರು ನೀಡಬೇಕಾಗುತ್ತೆ ಜನವರಿಯಿಂದ ಏಪ್ರಿಲ್ ತಿಂಗಳವರೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹಾಯಿಸಬೇಕು ವಾರಕ್ಕೆ 2 ಬಾರಿ ನೀರು ನೀಡಬೇಕಾಗುತ್ತೆ ಉಳಿದ 8 ತಿಂಗಳು ಡ್ರಿಪ್ ಮೂಲಕ ನೀರು ನೀಡಬಹುದು ಹಾಗಾಗಿ ಉತ್ತಮ ನೀರಾವರಿ ವ್ಯವಸ್ಥೆ ಹೊಂದಿರುವವರು ಈ ಬೆಳೆಯನ್ನು ಬೆಳೆಯಲು ಸಾಧ್ಯ ಅನ್ನೋದು ಗಿರೀಶ್ ಅವರ ಅಭಿಪ್ರಾಯ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಬಾರಿ ಉತ್ತಮ ಮತ್ತೆ ಇವು ಈ ರಾಸಾಯನಿಕ ಇವು ಇದೆಯಲ್ಲ ಏನಲ್ಲಿ ಕೆಮಿಕಲ್ಸ್ ಇವು DAP ಈ ಥರ ಅವು ಹಾಕ್ಕೊಂಡ್ರೆ ಉತ್ತಮ ಆದರೆ ಕೊಟ್ಟಿಗೆ ಗೊಬ್ಬರ ಭಾರಿ ಉತ್ತಮ ಸರ್ ಚೆನ್ನಾಗಿರುತ್ತೆ ಕಳೆ ಇದು ಫಸ್ಟು ನಾವು ಕಳೆನಾಶಕ ಹೊಡಿಬೋದು ಫಸ್ಟು ಉಣ್ಬಿಟ್ಟು ಬಿತ್ತನೆ ಮಾಡಿ ಕಳೆನಾಶಕ ಹೊಡೆದ್ಬಿಟ್ರೆ ಕಂಟ್ರೋಲ್ ಆಗುತ್ತೆ ಸರ್ ಆಮೇಲೆ ಸಾಲ್ ಮಾಡ್ತೀವಲ್ಲ ಈಗ ಇಷ್ಟು ಪೈರಾದಮೇಲೆ ಸಾಲ್ ಮಾಡ್ತೀವಿ ಆಗ ಒಂದು ಸರಿ 2-3 ಸರಿ ಕಳೆ ಹೊಡ್ಕೊಂಡ್ರೆ ಆಗುತ್ತೆ ಸರ್ ನೀರ್ದು ನಾವು ಆಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೀರು ಹಾಯಿಸಿದ್ರೂ ಚೆನ್ನಾಗಿರುತ್ತೆ ಡ್ರಿಪ್ ಮಾಡ್ಕೊಬೋದು ಇವಾಗ ಜನವರಿಯಿಂದ ಮಾರ್ಚ್ ಏಪ್ರಿಲ್ವರೆಗೂ ನೀರು ಹಾಯಿಸಿದ್ರೇ ಚೆಂದ ಸರ್ ಇದು ಚೆನ್ನಾಗಿ ಬರುತ್ತೆ ಅಂದರೆ ಜಾಸ್ತಿ ನೀರಿನ ಅಂಶ ಇವಾಗ ಕೇಳೋದು ಇದು ಹೇಳಿದ್ರಲ್ಲ ಅತಿಯಾಗಿ ನೀರು ಬೇಕೀಗ ಏನು ಮಾರ್ಚು ಫೆಬ್ರವರಿ ಮಾರ್ಚು ಏಪ್ರಿಲ್ ಈ 3 ತಿಂಗಳಲ್ಲಿ ಅತಿಯಾದ ಉಷ್ಣಾಂಶ ಇರೋದ್ರಿಂದ ಅತಿಯಾದ ಉಷ್ಣಾಂಶ ನೀರು ಅತಿಯಾಗಿ ಬೇಕು ಇದು ಬೇರು ಜಾಸ್ತಿ ಕೆಳಗಡೆ ಹೋಗೋದಿಲ್ಲ ಬೇರು ಮೇಲೆ ಇರುತ್ತೆ ಎಲ್ಲ ಒಂದು 2-3 ಇಂಚು ಅಲ್ಲೇ ಇದಾಗಿರುತ್ತೆ ಗಡ್ಡೆಯಿಂದ 2-3 ಇಂಚಲ್ಲೇ ಇದಾಗಿರುತ್ತೆ ಅದರಿಂದ ಅತಿಯಾಗಿ ನೀರಿನ ಅವಶ್ಯಕತೆ ಇರುತ್ತೆ ಸರ್ ಇದು ಸರ್ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇವರೆಗೂ ಆಯಿಸೋದೇ ಮೇಲೆ 4 ತಿಂಗಳು ಇನ್ನು ಉಳಿದ 8 ತಿಂಗಳು ಡ್ರಿಪ್ ಮಾಡ್ಕೊಂಬೋದು ಸರ್ ಇತರೆ ಅಲಂಕಾರಿಕ ಹೂವಿನ ಬೆಳೆಗಳಿಗೆ ಹೋಲಿಸಿದರೆ ಗ್ಲಾಡಿಯೋಲಸ್ ಹೂವಿಗೆ ರೋಗ ಮತ್ತು ಕೀಟಬಾಧೆ ಕಡಿಮೆ ಇರುತ್ತದೆ ಹಾಗಾಗಿ ಇದಕ್ಕೆ ಹೆಚ್ಚಿನ ಸ್ಪ್ರೇ ನೀಡಬೇಕೆಂದೇನೂ ಇರೋದಿಲ್ಲ ಇನ್ನು ಇದರಲ್ಲಿ ಕಂಡುಬರುವ ಪ್ರಮುಖ ರೋಗ ಮತ್ತು ಕೀಟಗಳಂದರೆ ಎಲೆ ತಿನ್ನುವ ಹುಳು ಲಕ್ಷಣಗಳು ಮರಿ ಹುಳುಗಳು ಎಲೆಗಳನ್ನು ಮತ್ತು ಹೂವನ್ನು ತಿಂದು ಹಾಳು ಮಾಡುತ್ತವೆ ನಿರ್ವಹಣೆ ಕ್ರಮ 2 mm ಕ್ವಿನಾಲ್ ಫಾಸ್ 25 EC 1 ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆ ಮಾಡಬೇಕು ಥ್ರಿಪ್ಸ್ ನುಸಿ ಲಕ್ಷಣಗಳು
ಕೆಂಪು ಥ್ರಿಪ್ಸ್ ನುಸಿಗಳು ಎಲೆಗಳ ಕೆಳಭಾಗದಿಂದ ರಸ ಹೀರುತ್ತವೆ. ಎಲೆಗಳು ಹಳದಿಯಾಗುತ್ತವೆ. ನಿರ್ವಹಣೆ ಕ್ರಮ: ಪ್ರತಿ ಲೀಟರ್ ನೀರಿಗೆ 2.5 ಮಿಲಿಲೀಟರ್ ಡೈಕೋಫಾಲ್ 20 ಇಸಿ ಸೇರಿಸಿ ಸಿಂಪಡಿಸಬೇಕು. ಕಂದು ಕೊಳೆ ರೋಗ ಲಕ್ಷಣಗಳು: ರೋಗಕ್ಕೆ ತುತ್ತಾದ ಗಡ್ಡೆ ಕೊಳೆಯುತ್ತವೆ. ನಿರ್ವಹಣೆ ಕ್ರಮ: ಗಡ್ಡೆ ನಾಟಿ ಮಾಡುವ ಮುನ್ನ 1 ಲೀಟರ್ ನೀರಿಗೆ 1 ಗ್ರಾಂ ಕಾರ್ಬನ್ ಡೈಸಿಮ್ ಸೇರಿಸಿ ಅದರಲ್ಲಿ ಗಡ್ಡೆಗಳನ್ನು ಅರ್ಧ ಗಂಟೆ ಮುಳುಗಿಸಿ ನಾಟಿ ಮಾಡಬೇಕು. ಸ್ವರಗು ರೋಗ ಲಕ್ಷಣಗಳು: ಸ್ವರಗು ರೋಗಕ್ಕೆ ತುತ್ತಾದ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ನಂತರ ಗಿಡ ಒಣಗಿ ಸಾಯುತ್ತದೆ. ನಿರ್ವಹಣೆ ಕ್ರಮ: ಪ್ರತಿ ಲೀಟರ್ ನೀರಿಗೆ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ 50 WP ಸೇರಿಸಿ ದ್ರಾವಣವನ್ನು ಗಿಡದ ಬುಡಕ್ಕೆ ಹಾಕಬೇಕು. ಗ್ಲಾಡಿಯೋಲಸ್ ಬೆಳೆಯನ್ನು ಹೊಸದಾಗಿ ಬೆಳೆಯುವವರಾದರೆ ಬಿತ್ತನೆ ಗಡ್ಡೆಗಳನ್ನು ಗ್ಲಾಡಿಯೋಲಸ್ ಬೆಳೆದಿರುವ ರೈತರಿಂದ ತಂದು ನಾಟಿ ಮಾಡಬೇಕು. ಒಮ್ಮೆ ಬಿತ್ತನೆ ಗಡ್ಡೆ ತಂದರೆ ಆ ಬಳಿಕ ರೈತರು ತಾವೇ ಗಡ್ಡೆಗಳನ್ನು ಬೆಳೆಸಿಕೊಂಡು ಬಿತ್ತನೆಗೆ ಬಳಸಿಕೊಳ್ಳಬಹುದು. ಹಾಗಾಗಿ ಗಡ್ಡೆಗಳಿಗೆ ಒಂದು ಸಾರಿ ಬಂಡವಾಳ ಹೂಡಿದರೆ ಸಾಕಾಗುತ್ತೆ. ಇನ್ನು ಹೂ ಕಟಾವಾದ ಬಳಿಕ ಸುಮಾರು 2 ತಿಂಗಳು ಗಡ್ಡೆಗಳನ್ನು ಭೂಮಿಯಲ್ಲೇ ಬಿಡಬೇಕು. ಈ ಸಂದರ್ಭದಲ್ಲಿ ಗಡ್ಡೆಗಳು ಬೆಳೆಯುತ್ತವೆ. 60 ದಿನದ ಬಳಿಕ ಗ್ಲಾಡಿಯೋಲಸ್ ಗಿಡದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದಾಗ ಗಡ್ಡೆಗಳನ್ನು ಭೂಮಿಯಿಂದ ತೆಗೆಯಬೇಕು. ಈ ಸಂದರ್ಭದಲ್ಲಿ ದೊಡ್ಡ ಗಡ್ಡೆಗಳ ಜೊತೆಯಲ್ಲೇ ಮರಿ ಗಡ್ಡೆಗಳು ಸಿಗುತ್ತವೆ. ಗಡ್ಡೆಗಳನ್ನು ಸ್ವಚ್ಛಗೊಳಿಸಿ ರಂಧ್ರವಿರುವ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿ ತಂಪಾದ ಒಣಹವೆ ಇರುವ ಕೋಣೆಯಲ್ಲಿ ಸಂಗ್ರಹಿಸಬಹುದು. ಗಡ್ಡೆಗಳು 2-3 ತಿಂಗಳು ಸುಪ್ತಾವಸ್ಥೆಯಲ್ಲಿರುತ್ತವೆ. ಆ ಬಳಿಕ ದೊಡ್ಡ ಗಡ್ಡೆಗಳನ್ನು ಮರುನಾಟಿ ಮಾಡಬಹುದು. ಮರಿ ಗಡ್ಡೆಗಳನ್ನು ನಾಟಿ ಮಾಡಿ ಅವುಗಳನ್ನು ದೊಡ್ಡದಾಗಿ ಬೆಳೆಸಿಕೊಳ್ಬೇಕು. ಹೀಗೆ ನಿರಂತರವಾಗಿ ಗಡ್ಡೆಗಳನ್ನು ಬೆಳೆಸಿಕೊಂಡು ಬಿತ್ತನೆ ಗಡ್ಡೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ತರೋದಕ್ಕಿಂತನೂ ನಮ್ಮಲ್ಲೇ ಇರೋದನ್ನು ನಾವು, ಅದು ಮುರಿ ಬರುತ್ತೆ, ಸಣ್ಣ ಸಣ್ಣ ಮುರಿ ನೋಡಿ, ಈ ಥರ ಬರ ನೋಡಿ, ಈ ಸೈಜು ಸಣ್ಣ ಸಣ್ಣ ಮುರಿ ಬರುತ್ತೆ, ಅದರಲ್ಲೇ ನಾವು ಮಾಡ್ಕೊಂಡ್ರೆ ಭಾರಿ ಉತ್ತಮ. ಭಾರಿ ನಾವು ಸ್ವಂತ ಮಾಡಿಕೊಂಡ್ರೆ ಭಾರಿ ಉತ್ತಮ. ಆ ಕಳೆದ ಇದು ಏನಾದ್ರೆ ಕಳಪೆ ಇರಲ್ಲ, ಕಳಪೆ ಇಲ್ಲದೆ ಗುಣಮಟ್ಟದ ಗಡ್ಡೆ ಮಾಡ್ಕೊಬೋದು ನಾವು ಸ್ವಂತ ಮಾಡಿಕೊಂಡ್ರೆ. ಬೇರೆ ಕಡೆಯಿಂದ ನಾವು ರೈತರಿಂದನೇ ಪರ್ಚೇಸ್ ಮಾಡಬೇಕು. ಅದೇ ಚೆನ್ನಾಗಿರೋ ತಳಿ ಕೊಡಲ್ಲ, ಮಿಕ್ಸಿ ತಳಿ ಆ ಥರ ತೊಂದರೆಗಳಿರೋ ತಳಿ ಕೊಡ್ತಾರೆ. ನಾವು ಸ್ವಂತ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ರೈತರೆಲ್ಲ ಇದೆ ಸರ್, ನಮ್ಮ ಲೋಕಲೆಲ್ಲ ಇದೆ ನಮ್ಮ ಹತ್ರ ಇದನ್ನೇ ಇದೆ. ಅದೇ ನಮ್ಮ ಹತ್ರ ಇರೋ ಒಂದು ಮೂಟೆ ತಂದರೆ ಈ ಮುರಿ ಹಾಕ್ಕೊಂಡು ನಾವು ಗಡ್ಡೆ ಮಾಡ್ಕೊಂಡ್ರೆ ಒಳ್ಳೆಯದು. ಅಂದರೆ ಸಣ್ಣ ಸಣ್ಣದು ಹಾಕಿದ್ರೆ ದಪ್ಪ ಆಗುತ್ತೆ, ಆಗ ಹಾಕ್ಕೊಂಡು ಮತ್ತೆ ನಾವು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು. ಸರ್, ಹೂವು ಕಟಾವ್ ಆದಮೇಲೆ ನಮಗೆ 2.5 ತಿಂಗ್ಳಿಗೆ ಸ್ಟಾರ್ಟಾಗಿ 3.5 ತಿಂಗ್ಳಿಗೆ, ಅಂದರೆ 2.5 ಅಂದರೆ 75 ದಿನಕ್ಕೆ ಸ್ಟಾರ್ಟ್ ಆದರೆ ಮತ್ತೆ 100 ದಿನವರೆಗೂ ಇರುತ್ತೆ ಸರ್. 100 ದಿನಕ್ಕೆ ಕ್ಲೀನ್ ಆಗುತ್ತೆ. 75ಕ್ಕೆ ಸ್ಟಾರ್ಟ್ ಆದರೆ 100 ದಿನಕ್ಕೆ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನಾವು ಒಂದು 60 ದಿವಸ ಭೂಮಿಯಲ್ಲೆ ಬಿಟ್ಟರೆ ಭಾರಿ ಉತ್ತಮ. ಭೂಮಿಯಲ್ಲೆ ಬಿಟ್ಟು 60 ದಿವಸ ಆದಮೇಲೆ ಅದನ್ನು ನಾವು ಆಲೂಗಡ್ಡೆ ಆಗಿತ್ತಿರಲ್ಲ ಅದರಲ್ಲಿ ಅಂತ ಆ ಥರ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಗಡ್ಡೆ ದಪ್ಪದೂ ಇರುತ್ತೆ, ಮುರಿನೂ ಇರುತ್ತೆ. ಗಡ್ಡೆ ದಪ್ಪ ಇರೋದನ್ನು ಹೂಕ್ಕೆ ನಾವು ಮಾಡ್ಕೊಬೋದು. ಸಣ್ಣ ಸಣ್ಣ ಮುರಿ ಇರುತ್ತಲ್ಲ, ಅದನ್ನು ನಾವು ಗಡ್ಡೆ ಮಾಡ್ಕೊಳ್ಳೋಕ್ಕೆ ಉಪಯೋಗಿಸ್ಕೋಬೋದು ಸರ್. ಅದನ್ನು ಗಡ್ಡೆಗಳನ್ನ ನಾವು ಅದೇ ಮುರಿ ಹೇಳ್ದಲ್ಲ ಸಣ್ಣ ಸಣ್ಣ ಮುರಿ, ಆ ಮುರಿನ ನಾವು ಸಾಲು ಮಾಮೂಲಿ ನಾವು ಸಾಲು ಹೊಡೆದ್ಬಿಟ್ಟು ಸಾಲಲ್ಲಿ ಉಳ್ಬಿಟ್ಟು ಅದೇ ಮೊಳಕೆಲ್ಲ ಮಾಮೂಲಿ ಆಲೂಗಡ್ಡೆ ಯಾವ ಥರ ಮಾಡ್ತೀವಿ ಸರ್, ಆ ಥರ ಮಾಡಿದ್ರೆ ನೀಟಾಗಿ ಬರುತ್ತೆ ಸರ್. ಅದು ಮೊಳಕೆ ಆದಮೇಲೆ ಅದೇ ಮಾಮೂಲಿ ಇನ್ನು 2.5 ತಿಂಗ್ಳಿಗೆ ಅದು ಕೆಲವು ಹೂವು ಬರುತ್ತೆ, ಕೆಲವು ಹೂವು ಬರೋಲ್ಲ ಮುರಿಯಲ್ಲಿ. ಅದನ್ನು ಆಮೇಲೆ ಒಂದು 3 ತಿಂಗ್ಳು ಬಿಟ್ಬಿಟ್ರೆ ಗಡ್ಡೆ ಚೆನ್ನಾಗಾಗುತ್ತೆ, ಮತ್ತೆ ಹೂವು ಹಾಕ್ಕೊಂಡು ಗಡ್ಡೆ ಹಾಕ್ಕೊಂಡು ಹೂವು ಮಾಡ್ಕೊಳೋದು ಸರ್. ಮದುವೆ ಸೀಸನ್ನಲ್ಲಿ ಗ್ಲಾಡಿಯೋಲಸ್ ಹೂವಿಗೆ ವ್ಯಾಪಕ ಬೇಡಿಕೆ. ಜ
ಜರ್ಬೆರಾ, ಕಾರ್ನೇಷನ್, ರೋಸ್ನಂತೆಯೇ ಗ್ಲಾಡಿಯೋಲಸ್ ಹೂವಿಗೂ ವ್ಯಾಪಕವಾದ ಡಿಮ್ಯಾಂಡ್ ಇದೆ. ಅದರಲ್ಲೂ ಶುಭ ಸಮಾರಂಭಗಳಲ್ಲಿ ಅಲಂಕಾರ ಮಾಡಲು ಈ ಹೂಗಳಿಗೆ ಎಲ್ಲಿಲ್ಲದ ಬೇಡಿಕೆ. ಮದುವೆ ಸೀಸನ್ಗಳಲ್ಲಂತೂ ಡಿಮ್ಯಾಂಡ್ ಹೆಚ್ಚಾಗಿ ಬೆಲೆಯೂ ಗಗನಕ್ಕೇರುತ್ತೆ. ಇನ್ನು ನಮ್ಮಲ್ಲಿ ಬೆಳೆಯುವ ಗ್ಲಾಡಿಯೋಲಸ್ ಹೂವನ್ನ ಹೊರ ರಾಜ್ಯಗಳಿಗೆ ಹೆಚ್ಚಾಗಿ ಕಳಿಸಲಾಗ್ತಿದೆ. ಕತ್ತರಿಗುಪ್ಪೆ ಗ್ರಾಮದ ಹಲವು ಗ್ಲಾಡಿಯೋಲಸ್ ಬೆಳೆಗಾರರು ಹೂವನ್ನ ದೆಹಲಿ, ಹೈದರಾಬಾದ್, ಆಂಧ್ರಪ್ರದೇಶದ ವಿವಿಧ ನಗರಗಳಿಗೆ ಕಳುಹಿಸುತ್ತಿದ್ದಾರೆ. ಈ ಹೂವಿಗೆ ಮಾರುಕಟ್ಟೆ ಸಮಸ್ಯೆ ಇಲ್ಲ, ಹಾಗಾಗಿ ನಿರಂತರವಾಗಿ ಮಾರುಕಟ್ಟೆಗೆ ಹೂ ಪೂರೈಸಲು ಅನುಕೂಲವಾಗುವಂತೆ ಒಟ್ಟು 2 ಎಕರೆ ಜಮೀನಿನಲ್ಲಿ 10-15 ಗುಂಟೆಯಂತೆ ಬ್ಯಾಚ್ನಲ್ಲಿ ಹೂವನ್ನ ಬೆಳೆಯುತ್ತಿದ್ದೇವೆ ಅಂತಾರೆ ಗಿರೀಶ್. ಈ ಗ್ಲಾಡಿಯೋಲಸ್ದು ವಿಷಯ ಏನೆಂದರೆ, ಇದನ್ನು ಮದುವೆ ಅಲಂಕಾರಿಕವಾಗಿ ಜಾಸ್ತಿ ಬಳಸ್ತಾರೆ. ಮದುವೆ ಅಲಂಕಾರಿಕವಾಗಿ ಇದನ್ನು ಬಳಸಿದ್ರೆ ತುಂಬ ಕಲ್ಯಾಣ ಮಂಟಪದಲ್ಲಿ ತುಂಬ ಸುಂದರವಾಗಿ ಕಾಣಿಸ್ತೈತೆ. ಅದರಿಂದ ನಮ್ಮ ಅತಿ ಹೆಚ್ಚಾಗಿ ನಮ್ಮ ಬೆಂಗಳೂರಿನಿಂದ ಅತಿ ಹೆಚ್ಚಾಗಿ ಫುಲ್ ಆಂಧ್ರ ಸ್ಟೇಟ್ ಹೋಗುತ್ತೆ. ಏನು ಈ ಅನಂತಪುರ, ಕರ್ನೂಲು ಮತ್ತು ಇದು ಮದನಪಲ್ಲಿ, ಕಡಪ ಸ್ಟೇಟ್ಗಳಿಗೆಲ್ಲ ಬೆಂಗಳೂರಿಂದ ಸಪ್ಲೈ ಆಗುತ್ತೆ, ಮತ್ತು ವಿಜಯವಾಡಗೆ ಸಪ್ಲೈ ಆಗುತ್ತೆ, ಮತ್ತು ನಾವು ಇಲ್ಲಿಂದ ಅದೇ ಆಂಧ್ರ ಹೈದರಾಬಾದ್ಗೆ ಹಾಕ್ತೀವಿ. ಎಲ್ಲರೂ ತೆಲಂಗಾಣದಾಗ ಹೈದರಾಬಾದ್ ಕಳಿಸ್ತೀವಿ ಇಲ್ಲಿಂದ ಪಾರ್ಸಲ್ಲು. ಅಲ್ಲಿ ಹೆಚ್ಚಾಗಿ ನಮ್ಮಲ್ಲಿಗಿಂತ ಆಂಧ್ರದ ಹೈದರಾಬಾದಲ್ಲಿ ಅತಿಯಾಗಿ ಅವ್ರದ್ದು ಫೀಲ್ಡಲ್ಲಿ ಡೆಕೋರೇಷನ್ ಮಾಡ್ತಾರೆ. ಅಂದರೆ ಕಲ್ಯಾಣ ಮಂಟಪನ ಈ ನಮ್ಮ ಓಪನ್ ಫೀಲ್ಡಲ್ಲಿ ಮಾಡ್ತಾರೆ. ಅಲ್ಲಿ ಅಲಂಕಾರಿಕವಾಗಿ ಬೇಗನೂ ಅಲಂಕಾರ ಮಾಡೋಕ್ಕೆ ಚೆನ್ನಾಗಿರ್ತೈತೆ, ಸುಂದರವಾಗಿ ಕಾಣಿಸ್ತೈತೆ. ಅದರಿಂದ ಅತಿ ಹೆಚ್ಚಾಗಿ ಗ್ಲಾಡ್ಸ್ನ ಮದುವೆಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಇಲ್ಲ ಮದುವೆಗಳಲ್ಲಿ ಫಾಸ್ಟೇ ಸರ್, ನಾವು ಓನ್ ಡೀಲ್ ಮಾಡೋದು ಸರ್. ಇದೆಲ್ಲ ಎಲ್ಲ ಸಿಟಿ ಮಾರ್ಕೆಟ್ಗೆ ಹೋದರೆ ಎಲ್ಲ ಓನ್ ಡೀಲ್, ನಾವು ಕಮಿಷನ್ ಏನಿಲ್ಲ, ನಾವೇ ಮಾರ್ಕೊಂಡು ನಾವೇ ಬರ್ತೀವಿ. ಗಡ್ಡೆ ನಾಟಿ ಮಾಡಿದ 75ನೇ ದಿನದ ಬಳಿಕ ಹೂ ಕಟಾವಿಗೆ ಬರುತ್ತೆ. ಆ ಬಳಿಕ 100ನೇ ದಿನದವರೆಗೆ ಹೂ ಕಟಾವು ಮಾಡಬಹುದು. ಇನ್ನು 1 ಎಕರೆಯಲ್ಲಿ ಸುಮಾರು 1 ಲಕ್ಷ ಹೂ ದಂಟುಗಳು ಸಿಗುತ್ತವೆ. ಸ್ಯಾಂಪಲ್ 75 ದಿವಸಕ್ಕಾಗುತ್ತೆ, ನಾಟಿ ಆದಮೇಲೆ 75 ದಿವಸಕ್ಕೆ ಹೂವು ಬರುತ್ತೆ ಸರ್. ಸರ್ ಸ್ಟಾರ್ಟಿಂಗ್ ಅದು ಯಾವುದು ಬೇಗ ಬಂದಿರುತ್ತೋ ಅದನ್ನು ಕುಯ್ಕೊಂಡು ಕೀಳ್ತಾ ಇರೋದು. ಒಂದು 1/2 ಅಡಿ ಬಿಟ್ಟು ಕುಡುಗೋಲಲ್ಲಿ ನಾವು ಬಂದಿದ್ದನ್ನು ಅದು 75 ದಿನದಿಂದ 100 ದಿನವರೆಗೂ ಬರ್ತಾಯಿರುತ್ತೆ. ಅಂದರೆ ಒಂದೇ ಅಲ್ಲ, ಹಿಂದೂ ಮುಂದೆ ಬರ್ತಾಯಿರುತ್ತೆ. ಒಂದು ಕಟಾವು ಮಾಡಿದ್ಮೇಲೆ ಮತ್ತೆ ಬರಲ್ಲ ಅದು, ಮತ್ತೆ ಅಗದು ಆಮೇಲೆ ಉಣ್ಬೇಕು. ಗ್ಲಾಡಿಯೋಲಸ್ ಹೂವನ್ನು ಬೆಳೆಯೋದಾದರೆ ಬಿತ್ತನೆ ಗಡ್ಡೆಗಳನ್ನು ಹೊರಗಿನಿಂದ ತಂದು ನಾಟಿ ಮಾಡೋದಾದರೆ 1 ಎಕರೆಗೆ ಸುಮಾರು 2 ಲಕ್ಷ ರೂಪಾಯಿವರೆಗೆ ಖರ್ಚು ಬರುತ್ತದೆ. ಅದೇ ರೈತರು ತಮ್ಮ ಬಳಿಯೇ ಇರುವ ಗಡ್ಡೆಗಳನ್ನು ಬಳಸಿ ಹೂ ಬೆಳೆದರೆ 1 ಎಕರೆಗೆ 25,000 ದಿಂದ ಗರಿಷ್ಠ 50,000ದವರೆಗೆ ಖರ್ಚು ಬರುತ್ತೆ. ಇನ್ನು ಮಾರುಕಟ್ಟೆಯಲ್ಲಿ ಹೂವಿಗೆ ಸಿಗುವ ಬೆಲೆಯನ್ನು ಆಧರಿಸಿ ರೈತರಿಗೆ 1 ಎಕರೆಯಲ್ಲಿ ಸರಾಸರಿ 4 ಲಕ್ಷ ರೂಪಾಯಿವರೆಗೆ ಆದಾಯ ದೊರೆಯುತ್ತೆ. ಮದುವೆ ಸೀಸನ್ಗಳಲ್ಲಾದರೆ ಸುಮಾರು 5 ಲಕ್ಷ ರೂಪಾಯಿವರೆಗೆ ಆದಾಯ ಸಿಗುತ್ತದೆ. ಖರ್ಚು ಕಳೆದು ಕನಿಷ್ಠ 4-4.5 ಲಕ್ಷ ರೂಪಾಯಿವರೆಗೆ ಲಾಭ ದೊರೆಯುತ್ತದೆ. ಇನ್ನು ಬಿತ್ತನೆ ಗಡ್ಡೆಗಳನ್ನು ಸಹ ಮಾರಾಟ ಮಾಡಬಹುದಾಗಿದ್ದು 1 ಚೀಲ ಬಿಳಿ ಬಣ್ಣದ ತಳಿಯ ಗಡ್ಡೆಗಳಿಗೆ 10,000 ರೂಪಾಯಿ ಬೆಲೆ ಇದ್ರೆ ಬೇರೆ ತಳಿಗಳ ಗಡ್ಡೆಗಳಿಗೆ 5,000-6,000 ರೂಪಾಯಿ ಇದೆ. ಹಾಗಾಗಿ ಗಡ್ಡೆ ಮಾರಾಟದಿಂದಲೂ ಹೆಚ್ಚಿನ ಲಾಭ ಪಡೆಯಬಹುದು. ಗಡ್ಡೆ ಮಾಡಿಕೊಂಡ್ರೆ ಅದು ನಿಮಗೆ ಬಂಡವಾಳ ಕಮ್ಮಿ ಬಿಡುತ್ತೆ, ಆದಾಯ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನನ್ನ ಪ್ರಕಾರ ಒಂದು 4-5 ಲಕ್ಷವರೆಗೂ ಸಿಗ್ಬೋದು ಅಂತ ಒಂದು ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ರೇಟ್ ಯಾವ ರೀತಿ ಇದ್ದಾಗ ಈಗೆಲ್ಲ ಕಡಿಮೆ ಸ್ವಲ್ಪ, ಮದುವೆಗಳೆಲ್ಲ ಇದ್ದರೆ ಫುಲ್ ಡಿಮ್ಯಾಂಡ್ ಇರುತ್ತೆ ಸರ್. ಈಗ ಪಾರ್ಸಲ್ ಆಂಧ್ರ ಸೈಡ್ ಸ್ವಲ್ಪ ಕಡಿಮೆ ಹೋಗ್ತಾಯಿದೆ, ಹಂಗಾಗಿ ಸ್ವಲ್ಪ ಕಡಿಮೆ ರೇಟ್ಗಳು. ರೇಟ್ ಇದ್ದಂಗೆಲ್ಲ ಆಗುತ್ತೆ ಸರ್, ಹೇಳೋಕ್ಕಾಗಲ್ಲ. 2 ಎಕರೆಗೆ 1 ಲಕ್ಷವೂ ಆಗೋಗುತ್ತೆ. ಗ್ಲಾಡಿಯೋಲಸ್ ಹೂವನ್ನು ಬೆಳೆಯುವ ಮೂಲಕ ರೈತರು ಅತ್ಯಲ್ಪ ಬಂಡವಾಳದಲ್ಲಿ ಹೆಚ್ಚಿನ ಆದಾಯವನ್ನು ಪಡೆಯಬಹುದು. ಗಿರೀಶ್ ಅವರು 1 ಎಕರೆಯಲ್ಲಿ ಕನಿಷ್ಠ 4 ಲಕ್ಷ ರೂಪಾಯಿವರೆಗೆ ಲಾಭ ಪಡೀತಾ ಇದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಣೆ ಮಾಡೋದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ಕೃಷಿ ಖಜಾನೆ.
ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್ ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 960694-2030. ಇಮೇಲ್ ವಿಳಾಸ program@vistaranews.com.